ಪುತ್ತೂರಿನಲ್ಲಿ ಸೀಫುಡ್ ಪಾರ್ಕ್ ನಿರ್ಮಾಣಕ್ಕೆ ನಮ್ಮಿಂದ ಯಾವುದೇ ವಿರೋಧವಿಲ್ಲ ವಿನಃ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಮೀಸಲಿಟ್ಟ ಜಾಗದಲ್ಲಿ ಈ ಉದ್ದಿಮೆ ಸ್ಥಾಪನೆಗೆ ನಮ್ಮ ವಿರೋಧವಿದೆ ಎಂದು ಪುತ್ತೂರಿನ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ತಿಳಿಸಿದ್ದಾರೆ ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ನಾನು ಶಾಸಕಿಯಾಗಿದ್ದ ಸಂದರ್ಭ ಬನ್ನೂರಿನಲ್ಲಿ 40 ಎಕರೆ ಜಾಗವನ್ನ ಗುರುತಿಸಿ ಸರ್ಕಾರಿ ಮೆಡಿಕಲ್ ಕಾಲೇಜು ನಿರ್ಮಾಣಕ್ಕಾಗಿ ಮೀಸಲಿಟ್ಟಿದ್ದೇನೆ ಆದರೆ ಇದೀಗ ಈ ಜಾಗವನ್ನ ಬೇರೆ ಉದ್ದಿಮೆಗೆ ಬಳಸುವುದರ ಒಳಗಿನ ಗುಟ್ಟೇನು ಎಂದು ಪ್ರಶ್ನಿಸಿದ ಅವರು ತಮ್ಮದೇ ಪಕ್ಷದ ಸರ್ಕಾರ ಶಾಸಕರು ಸಂಸದರು ಇರುವಾಗ ಸೀಫುಡ್ ಪಾರ್ಕ್ ನಿರ್ಮಾಣಕ್ಕೆ ಜಾಗ ಹುಡುಕುವ ಪ್ರಯತ್ನ ಮಾಡದೆ ಇದ್ದ ಜಾಗವನ್ನ ಬಳಸುವ ಮೂಲಕ ತಪ್ಪು ಮಾಡಿದ್ದಾರೆ ಎಂದು ಹೇಳಿದರು ಪುತ್ತೂರಿಗೆ ಬಂದರು ಅದಕ್ಕೆ ನಮ್ಮ ಸ್ವಾಗತ ಇದೆ ಆದರೆ ನಾವು ವೈದ್ಯಕೀಯ ಶಿಕ್ಷಣಕ್ಕೆ ಅಂತ ಕಾದಿರಿಸಿದ ಜಾಗದಲ್ಲಿ ಮಾಡುವುದಕ್ಕೆ ಮಾತ್ರ ನಮ್ಮ ವಿರೋಧ ಇದೆ ಯಾಕಂದ್ರೆ ಒಂದು ಮೆಡಿಕಲ್ ಕಾಲೇಜ್ ಒಮ್ಮೆ ನಮ್ಮ ಶಾಸಕರು ಹೇಳಿದ್ದು ನೆನಪು ಇಲ್ಲಿಗೆ ಬರಲಿಕ್ಕಿಲ್ಲ ಇಲ್ಲಿ ಬೇಕಾದಷ್ಟು ಇದೆ ಅಂತ ಅಯ್ಯೋ ಬೇಕಾದಷ್ಟು ಸರ್ಕಾರಿ ಕಾಲೇಜುಗಳನ್ನೆಲ್ಲ ಮುಚ್ಚಿದ್ದಾರೆ ಪ್ರೈವೇಟ್ನವರ ಜೊತೆಯವರು ಶಾಮೀಲ್ ಆಗಿದ್ದಾರೆ ಕೇಳಬೇಕು ಈಗಾಗಲೇ ಉಪ್ಪಿನಂಗಡಿಗೆ ಕಾಲೇಜೊಂದನ್ನ ರಾಮ್ಭಟ್ ನೀಡಿದ್ದಾರೆ ಪುತ್ತೂರಿನಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆ 7 ಹಾಸ್ಟೆಲ್ ಕಾಲೇಜುಗಳನ್ನ ಪುತ್ತೂರಿಗೆ ತರುವ ಮೂಲಕ ಕ್ಷೇತ್ರಕ್ಕೆ ಬೇಕಾದ ಎಲ್ಲಾ ಅಭಿವೃದ್ಧಿ ಕೆಲಸಕ್ಕೆ ಆದ್ಯತೆ ನೀಡಿದ್ದೇನೆ ಆದರೆ ಈಗಿನ ಶಾಸಕರು ನಾನು ಮಾಡಿದ ಅಭಿವೃದ್ಧಿ ಕೆಲಸದಲ್ಲಿ ಟೇಪು ಕತ್ತರಿಸುವ ಕೆಲಸವನ್ನಷ್ಟೇ ಮಾಡಿದ್ದಾರೆ ಎಂದು ಕ್ಯಾಬಿನೆಟ್ನಲ್ಲಿ ಸ್ಥಾನ ಪಡೆದಿರುವ ನನ್ನಿಂದ ಮೆಡಿಕಲ್ ಕಾಲೇಜು ಯಾಕೆ ಮಾಡಲಾಗಿಲ್ಲ ಎಂಬ ಪ್ರಶ್ನೆಗೆ ಅವರು ಉತ್ತರ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಬಡಗನ್ನೂರು ಪ್ರಧಾನ ಕಾರ್ಯದರ್ಶಿ ಕೃಷ್ಣಪ್ರಸಾದ್ ಆಳ್ವ ಉಪಸ್ಥಿತರಿದ್ದರು ಪಿಯು ಕಾಲೇಜುಗಳ ಸಮಿತಿ ಮೊರಾರ್ಜಿ ದೇಸಾಯಿ ಶಾಲೆ ಆಗಲಿ ಅಂಬೇಡ್ಕರ್ ವಸತಿ ಶಾಲೆ ಆಗಲಿ 7 ಹಾಸ್ಟೆಲ್ಗಳಾಗಲಿ ವಿಧಾನಸೌಧ ಸಮೇತ ನಮ್ಮ ರಾಜ್ಯದ ಸಿಎಂ ಇವರ ಪುತ್ತೂರಿನ ಮಾಜಿ ಶಾಸಕರೇ ಆಗಿದ್ರು ಕೂಡ ಯಾವುದೊಂದು ಕೆಲಸವನ್ನು ಪುತ್ತೂರಿಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದ ಕಾರಣ ಶಕುಂತಲಾ ಶೆಟ್ಟಿ ಕ್ಯಾಬಿನೆಟ್ ಆಗಿ ಇದ್ರು ಇಲ್ಲದಿದ್ರು ಕ್ಷೇತ್ರಕ್ಕೆ ಬೇಕಾದ ಕೆಲಸಗಳಿಗೆ ಆದ್ಯತೆ ಕೊಟ್ಟಿದೆ